ಇಬ್ರಾಹಿಂ ಇಬ್ರಾಹಿಂ ಧೂಳು ನಮ್ಮೊಳಗೆ ತಗೊಳಲ್ಲ, ಊರೊಳಗೆ ಧೂಳು ಇರುತ್ತಲ್ಲ ಅದನ್ನು ಇಬ್ರಾಹಿಂ ದೇವ್ರು ನಾವು ತಗೊಳಲ್ಲ. ಅವ್ರದ್ದು ಸಿದ್ದರಾಮಯ್ಯ ಇನ್ನೊಂದು ಮುಖ, ಮೊನ್ನೆ ತನಕನು ಕೂಡ ಸಿದ್ದರಾಮಯ್ಯನವ್ರು ಬಾಯಿ ಬಂದಂಗೆ ಬೈದ್ರು, ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ ಅನ್ನು ಹೋಗಿಡಿದ್ರು. ಇನ್ನು ನಾಳೆಯಿಂದ ನೋಡು ಅಂದ್ರೆ ಅವ್ರಿಗೆ ಅಕಸ್ಮಾತ್ ಏನೋ ಜೆ ಡಿ ಎಸ್ ಸೇರ್ತಾರೆ ಅಂತ ಬರ್ತಾ ಇದೆ ಸುದ್ದಿ, ಗೊತ್ತಿಲ್ಲ ನಂಗೆ. ಸೇರಿದ್ರೆ ಏನೇನು ಪದಗಳನ್ನ ಸೋನಿಯಾ ಗಾಂಧಿ ಬಗ್ಗೆ, ರಾಹುಲ್ ಗಾಂಧಿ ಬಗ್ಗೆ, ಆಮೇಲೆ ಸಿದ್ದರಾಮಯ್ಯನವ್ರ ಬಗ್ಗೆ, ಡಿ ಕೆ ಶಿವಕುಮಾರ್ ಬಗ್ಗೆ ಅವ್ರ ಪದಗಳು, ಬಸವಣ್ಣವ್ರು ಹೇಳಿದಿರೋದ್ರಿಂದ ಪದಗಳೆಲ್ಲ ಇವ್ರ ಬಾಯ ಬರ್ತಾವೆ. ಯಾಕೆ? ತಾ ಸ್ವಾರ್ಥಿ, ತನಿ ಸ್ಥಾನ ಸಿಗ್ತಾ ಅವ್ರಿಗೆ ಹೊಗಳೋದು, ತನಿ ಸ್ಥಾನ ಸಿಗಲಿಲ್ವಾ ತೆಗಳೋದು. ಇದು ಕಾಂಗ್ರೆಸ್ನಲ್ಲಿಂತ ಅನೇಕರು ಅವರು ಭಾವನೆಗಳು, ಅವ್ರ ಬುದ್ಧಿ ಇದೆ. ಅದು ಸಿದ್ದರಾಮಯ್ಯ ಇಬ್ರಾಹಿಂ ಎಲ್ಲೂ ಒಂದೇ, ಇಬ್ಬರು ಒಂದೇನೆ, ಏನೇನು ವ್ಯತ್ಯಾಸ ಇಲ್ಲ. ಯಾವ ಪಕ್ಷದಲ್ಲಿ ಇರ್ತಾರೋ ಆ ಪಕ್ಷ ಕಟ್ಟಕ್ಕೆಲ್ಲ ಇರೋದು. ಯಾಕೆ ಹೊರಗೆ ಬರ್ತಿದ್ದಾರೆ? ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಕೇಳಿದ್ರು, ಕಾಂಗ್ರೆಸ್ನವ್ರು ಕೊಡಲಿಲ್ಲ, ಹರಿಪ್ರಸಾದಿಗೆ ಕೊಟ್ರು. ಠಗ, ಅವತ್ತಿಂದ ಕಾಂಗ್ರೆಸ್ ಬೇಡ. ಕೊಟ್ಟಿದ್ರೆ ಏನು ಕಾಂಗ್ರೆಸ್ಸಿನ ಬಸವಣ್ಣವ್ರಿಗಿಂತ ಚೆನ್ನಾಗಿ ಮಾತಾಡ್ತಿದ್ರು, ಇಂಥ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಅಂತ ಇಲ್ಲ. ಈ ಕಾಂಗ್ರೆಸ್ ಬಯ್ಯೋದು ಒಂದೇ ಮುಖ, ಇದ್ರಾಗ ಅನುಮಾನ ಬೇಡ. ಒಂದೇ ಮುಖ ಭಾವನೆಗಳೇನು, ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿರಬೇಕು. ಸಿದ್ದರಾಮಯ್ಯನವರು ಅದನ್ನೇ, ಇಬ್ರಾಹಿಂ ಅದನ್ನೇ, ಕಾಂಗ್ರೆಸ್ನಲ್ಲಿ ಇತರ ಬಹಳ ಜನ ಇದ್ದಾರೆ. ಅಧಿಕಾರ ಇಲ್ವಾ ಆ ಕಾಂಗ್ರೆಸ್ಗೆ ಬೈ ಹೊರಗೆ ಬರ್ತಾ ಇರೋದು, ಇದು ಅವ್ರ ನೇಚರ್.